ಹರಿಶ್ಚಂದ್ರನ ಕತೆ. ಅಯೋಧ್ಯೆಯ ರಾಜ ಹರಿಶ್ಚಂದ್ರ ಸತ್ಯವ್ರತನೆಂದು ಹೆಸರಾಗಿದ್ದನು. ನೇಮನಿಷ್ಠೆಗಳಿಗೆ ಖ್ಯಾತಿವೆತ್ತಿದ್ದನು. ಇಂತಹ ಮಹಾರಾಜನಿಗೂ ಶನಿಯ ದೃಷ್ಟಿ ತಗುಲಿತು. ರಾಜಕೋಶಗಳನ್ನು ಕಳೆದುಕೊಂಡು ಸ್ಮಶಾನವಾಸಿಯಾದನು. ಅದು ಹೀಗಾಯಿತು. ಒಮ್ಮೆ ದೇವಲೋಕದಲ್ಲಿ ದೇವೇಂದ್ರನ ಸಭೆ ಸೇರಿತ್ತು. ವಸಿಷ್ಠಾದಿ ಮುನಿಗಳು ಆ ಸಭೆಯಲ್ಲಿದ್ದರು. ಚರ್ಚಿಸುತ್ತಿದ್ದ ವಿಷಯಗಳು ಹಲವು. ಭೂಲೋಕಕ್ಕೆ ಸಂಬಂಧಿಸಿದಂತೆ ಕೆಲವು ವಿಷಯಗಳು ಚರ್ಚೆಗೆ ಬಂದವು. ಭೂಮಿಯ ಮೇಲೆ ಸತ್ಯವಂತರಿರುವುದಾದರೆ ಆಶ್ಚರ್ಯವೇ ಸರಿ ಎಂದ ದೇವೇಂದ್ರ. ಆಗ ವಸಿಷ್ಠರು ಎದ್ದು ನಿಂತು, ಹಾಗೇಕೆ ಹೇಳುವೆ ದೇವೇಂದ್ರ, ಭೂಲೋಕದಲ್ಲಿ ಸತ್ಯವ್ರತರಿದ್ದಾರೆ. ಹರಿಶ್ಚಂದ್ರನ ಹೆಸರು ಕೇಳಿರುವೆಯೇನು? ಅವನು ಮಹಾಸತ್ಯವಂತ ಎಂದು ಹೇಳಿದರು. ವಸಿಷ್ಠರ ಮಾತು ಕೇಳಿದ ಅಲ್ಲಿಯೇ ಇದ್ದ ವಿಶ್ವಾಮಿತ್ರರಿಗೆ ಸಿಟ್ಟು ಬಂದಿತು. ವರುಣನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳದವನು ಸತ್ಯವಂತ ಹೇಗಾಗುತ್ತಾನೆ ಎಂದರು. ಉತ್ತರಿಸಿದ ವಸಿಷ್ಠರು, ಅದು ಹಿಂದಕ್ಕಾಯಿತು. ಈಗ ಹರಿಶ್ಚಂದ್ರ ಸತ್ಯವಂತನು ಧರ್ಮಿಷ್ಠನೂ ಆಗಿದ್ದಾನೆ. ಅವನು ಎಂದೂ ಸುಳ್ಳಾಡುವುದಿಲ್ಲ ಎಂದರು. ವಿಶ್ವಾಮಿತ್ರ, ಒಂದು ವೇಳೆ ಯಾರಾದರೂ ಹರಿಶ್ಚಂದ್ರನನ್ನು ಸುಳ್ಳಾಡುವಂತೆ ಮಾಡಿದರೆ ಎಂದು ಕೇಳಿದರು. ಹರಿಶ್ಚಂದ್ರ ಸುಳ್ಳಾಡಿದರೆ ತಾನು ಬೆತ್ತಲೆಯಾಗಿ ದಕ್ಷಿಣಮುಖವಾಗಿ ಹೊರಟು ಹೋಗುತ್ತೇನೆ ಎಂದರು ವಸಿಷ್ಠರು. ಹರಿಶ್ಚಂದ್ರ ಹಾಗೇನಾದರೂ ಸತ್ಯವಂತನೇ ಆಗಿರುವುದು ನಿಜವಾದರೆ ತನ್ನ ತಪಸ್ಸಿನ ಫಲದ ಅರ್ಧದಷ್ಟನ್ನು ಅವನಿಗೆ ದಾರೆ ಎರೆಯುತ್ತೇನೆ ಎಂದರು ವಿಶ್ವಾಮಿತ್ರರು. ಅಂದಿನ ದೇವಲೋಕದ ಸಭೆ ಮುಗಿಯಿತು. ಹರಿಶ್ಚಂದ್ರನ ಸತ್ವ ಪರೀಕ್ಷೆ ಆರಂಭವಾಯಿತು. ಶನಿಯ ವಕ್ರದೃಷ್ಟಿಯು ರಾಜನ ಮೇಲೆ ಬಿದ್ದಿತು. ಹರಿಶ್ಚಂದ್ರನಿಗೆ ಚಂದ್ರಮತಿ ಎಂಬ ರಾಣಿ ಇದ್ದಳು. ಇವರಿಬ್ಬರಿಗೆ ಹುಟ್ಟಿದ ಮಗ ಲೋಹಿತಾಶ್ವ. ಹರಿಶ್ಚಂದ್ರ ಪ್ರಜಾನುರಾಗಿಯಾಗಿದ್ದನು. ವಿಶ್ವಾಮಿತ್ರರು ಭೂಲೋಕದಲ್ಲಿ ಹರಿಶ್ಚಂದ್ರನ ಕೀರ್ತಿ ವ್ಯಾಪಿಸಿರುವುದನ್ನು ಕೆಲವೇ ದಿನಗಳಲ್ಲಿ ಗಮನಿಸಿದರು. ಹೇಗಾದರೂ ಮಾಡಿ ಅವನು ರಾಜ್ಯವಿಹೀನಾಗುವಂತೆ ಮಾಡಿದರೆ ಸುಳ್ಳಾಡಲು ಪ್ರೇರೇಪಿಸಿದಂತಾಗುತ್ತದೆ ಎಂದು ತಿಳಿದರು. ಒಂದು ದಿನ ವಿಶ್ವಾಮಿತ್ರ ಮುನಿಯು ಶಿಷ್ಯರು ಹರಿಶ್ಚಂದ್ರನಲ್ಲಿಗೆ ಬಂದು ಬಹುಸ್ವರ್ಣ ಯಾಗವನ್ನು ಮಾಡಲು ತಿಳಿಸಿದರು. ಋಷಿ ಮುನಿಗಳ ಸಹಕಾರದಿಂದ ಈ ಪವಿತ್ರ ಯಾಗವನ್ನು ಕೈಗೊಳ್ಳುವುದಾಗಿ ಹರಿಶ್ಚಂದ್ರನು ಹೇಳಿದನು. ಈ ಯಾಗ ಮಾಡುವವರು ಯಾಗದ ನಂತರ ಯಾರೇ ಆಗಲಿ ಬಂದು ಬೇಡಿದಷ್ಟು ಕಾಣಿಕೆ ಕೊಡಬೇಕಿತ್ತು. ಇದು ಹರಿಶ್ಚಂದ್ರನಿಗೂ ತಿಳಿದಿತ್ತು. ಕೆಲವೇ ದಿನಗಳಲ್ಲಿ ಹರಿಶ್ಚಂದ್ರ ಯಾಗವನ್ನು ಮಾಡಿ ಪೂರೈಸಿದನು. ಬಡಬಗ್ಗರು ಯಾಗ ಮಂಟಪಕ್ಕೆ ಬಂದು ತಮಗೆ ಬೇಕಾದದ್ದನ್ನು ಬೇಡಿ ಪಡೆದು ಹೋದರು. ಯಾಗ ಯಶಸ್ವಿಯಾದದ್ದು ವಿಶ್ವಾಮಿತ್ರರಿಗೆ ಸಮಾಧಾನ ತರಲಿಲ್ಲ. ಅವರು ರಾಜನ ಬಳಿಗೆ ಬಂದರು. ತಾನು ಯಾಗದ ಈ ಸಂದರ್ಭದಲ್ಲಿ ಕಾಣಿಕೆಯನ್ನು ಪಡೆದು ಹೋಗಲು ಬಂದಿದ್ದೇನೆ ಎಂದು ರಾಜನಲ್ಲಿ ಹೇಳಿದರು. ಹರಿಶ್ಚಂದ್ರ ಏನು ಕೇಳಿದರೂ ಕೊಡುವುದಾಗಿ ತಿಳಿಸಿದನು. ವಿಶ್ವಾಮಿತ್ರರು ಬೇಡಿದ್ದದ್ದು ಅಲ್ಪ ಸ್ವಲ್ಪವಲ್ಲ. ಆನೆಯ ಮೇಲೆ ಒಬ್ಬ ನಿಂತು ನಾಣ್ಯವೊಂದನ್ನು ಚಿಮ್ಮಿದರೆ ಅದು ಎಷ್ಟು ಎತ್ತರ ತಲುಪುವುದೋ ಅಷ್ಟು ಎತ್ತರದವರೆಗೆ ಧನಕನಕ ನಾಣ್ಯಗಳನ್ನು ಕಾಣಿಕೆಯಾಗಿ ಕೊಡಬೇಕೆಂದು ಕೇಳಿದರು. ಹರಿಶ್ಚಂದ್ರ ಇಲ್ಲವೆನ್ನಲಿಲ್ಲ. ವಿಶ್ವಾಮಿತ್ರರು ಅವಕ್ಕಾದರು, ಆಗಲಿ ಬೇಕಾದಾಗ ಪಡೆಯುವೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ವಿಶ್ವಾಮಿತ್ರರಿಗೆ ಚಿಂತೆ ಹತ್ತಿತು. ದೇವೇಂದ್ರ ಸಭೆಯಲ್ಲಿ ಹರಿಶ್ಚಂದ್ರನ ಬಾಯಲ್ಲಿ ಸುಳ್ಳಾಡಿಸುವೆ ಎಂದು ಪ್ರತಿಜ್ಞೆ ಮಾಡಿದರು. ತಟ್ಟನೆ ಇನ್ನೊಂದು ಉಪಾಯ ಮಾಡಿದರು. ತಮ್ಮ ಮಂತ್ರಶಕ್ತಿಯಿಂದ ನೂರಾರು ದುಷ್ಟಮೃಗಗಳನ್ನು ಹುಟ್ಟಿಸಿದರು. ಅವು ಹರಿಶ್ಚಂದ್ರನ ಸಾಮ್ರಾಜ್ಯಕ್ಕೆ ನುಗ್ಗಿ ಹಾವಳಿ ಮಾಡತೊಡಗಿದವು. ಜನರು ಅವುಗಳ ಹಿಂಸೆ ತಾಳಲಾರದೆ ಹರಿಶ್ಚಂದ್ರನಲ್ಲಿ ಮೊರೆ ಹೊಕ್ಕರು. ಬೇಟೆಯಾಡಿ ಅವನ್ನೆಲ್ಲ ಕೊಂದು ಬರುವೆ ಎಂದು ಹರಿಶ್ಚಂದ್ರನು ಬಿಲ್ಲು ಬಾಣಗಳ ಸಮೇತ ಕಾಡಿಗೆ ಹೊರಟನು. ಈ ನೆಪದಲ್ಲಿ ಹರಿಶ್ಚಂದ್ರ ತನ್ನ ಆಶ್ರಮಕ್ಕೆ ಬರುವನೆಂದು ವಿಶ್ವಾಮಿತ್ರರು ಈ ಉಪಾಯ ಹೂಡಿದರು. ರಾಜನು ಮೃಗಗಳ ಬೇಟೆಯಾಡಿ ಮುನಿ ವಿಶ್ವಾಮಿತ್ರರ ಆಶ್ರಮದ ಬಳಿ ಬಂದು ವಿಶ್ರಮಿಸಿಕೊಳ್ಳತೊಡಗಿದನು. ಬಳಿಕ ಮುನಿಗಳ ದರ್ಶನ ಪಡೆಯೋಣ ಎಂದು ಕೊಂಡರು. ಸಮಯ ಕಾದಿದ್ದ ವಿಶ್ವಾಮಿತ್ರರು ತಮ್ಮ ಮಾಯಾವಿದ್ಯೆಯಿಂದ ಇಬ್ಬರು ಚಂಡಾಲ ಕನ್ಯೆಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನ ಮುಂದೆ ನರ್ತನ ಮಾಡಿ ಅವನನ್ನು ಒಲಿಸಿಕೊಳ್ಳಬೇಕೆಂದು ಹೇಳಿ ಕಳುಹಿಸಿದರು. ಆ ಇಬ್ಬರು ಕನ್ಯೆಯರು ಹರಿಶ್ಚಂದ್ರನ ಮುಂದೆ ಬಂದು ಹಾಡು ಹಾಡುತ್ತಾ ನೃತ್ಯ ಮಾಡಿದರು. ಸಂತೋಷಗೊಂಡ ದೊರೆ ಅವರಿಗೆ ಮುತ್ತಿನ ಹಾರವನ್ನು ಕಾಣಿಕೆಯಾಗಿ ಕೊಟ್ಟನು. ಆದರೆ ಆ ಕನ್ಯೆಯರಿಗೆ ಅಷ್ಟು ಸಾಕಾಗಲಿಲ್ಲ. ಹರಿಶ್ಚಂದ್ರನನ್ನು ಪೀಡಿಸಿ ತಮ್ಮನ್ನು ಮದುವೆಯಾಗಬೇಕೆಂದು ಕೇಳಿದರು. ಸಿಟ್ಟಾದ ದೊರೆ ಅವರನ್ನು ತಳಿಸಿ ಅಟ್ಟಿದನು. ಕನ್ಯೆಯರಿಬ್ಬರು ಅಳುತ್ತಾ ವಿಶ್ವಾಮಿತ್ರರಲ್ಲಿಗೆ ಬಂದರು. ವಿಶ್ವಾಮಿತ್ರರು ತಾವಾಗಿಯೇ ಹರಿಶ್ಚಂದ್ರನಲ್ಲಿಗೆ ಬಂದು, ಹರಿಶ್ಚಂದ್ರ ನೀನು ಮಾಡಿದ್ದು ಸರಿಯೇ? ಬೇಟೆಯಾಡಲೆಂದು ಬಂದು ನಮ್ಮ ಪ್ರಾಣಿಗಳೆಲ್ಲ ಕಂಗಾಲಾಗುವಂತೆ ಮಾಡಿದೆ. ನನ್ನ ಆಶ್ರಮ ಹಾಳಾಯಿತು, ಸಾಲದೆಂದು ನನ್ನ ಕನ್ಯೆಯರನ್ನು ಘಾಸಿಗೊಳಿಸಿದೆ ಎಂದರು. ಚಕಿತನಾದ ಹರಿಶ್ಚಂದ್ರ
ಸ್ವಾಮಿ, ನಾನು ಅಂತಹ ತಪ್ಪೇನು ಮಾಡಿಲ್ಲ, ನಿಮ್ಮನ್ನು ಕಂಡು ಹೋಗೋಣವೆಂದು ಬಂದೆನಷ್ಟೇ ಎಂದು ಹೇಳಿದನು. ವಿಶ್ವಾಮಿತ್ರನು, ಹರಿಶ್ಚಂದ್ರ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ, ಆದರೆ ನೀನು ನನ್ನ ಈ ಕುಮಾರಿಯರನ್ನು ಮದುವೆಯಾಗು ಎಂದು ಬಲತ್ಕರಿಸಿದನು. ಹರಿಶ್ಚಂದ್ರನಿಗೆ ಮುನಿಗಳ ವರ್ತನೆಯೇ ಅರ್ಥವಾಗಲಿಲ್ಲ. ಕಡೆಯದಾಗಿ, ಸ್ವಾಮಿ, ನನ್ನ ರಾಜವನ್ನು ಬೇಕಾದರೂ ಬಿಟ್ಟೆನು, ನಾನು ಮಾತ್ರ ಈ ಕನ್ಯೆಯರನ್ನು ವಿವಾಹವಾಗುವುದಿಲ್ಲ ಎಂದು ಬಿಟ್ಟನು. ವಿಶ್ವಾಮಿತ್ರರು, ತನಗೆ ಅದೇ ಬೇಕಾದದ್ದೆಂದು ಹಾಗೆಯೇ ಮಾಡು, ಊರಿಗೆ ಹೋಗಿ ಎಲ್ಲಾ ಪ್ರಜೆಗಳ ಸಮ್ಮುಖದಲ್ಲಿ ನಿನ್ನ ಸಾಮ್ರಾಜ್ಯವನ್ನು ನನಗೆ ದಾರ ಎರೆದುಕೊಡು ಎಂದರು. ಮುನಿಗಳ ಮಾತಿಗೆ ಇಲ್ಲವೆನ್ನದೆ ಹರಿಶ್ಚಂದ್ರ ವಿಶ್ವಾಮಿತ್ರರನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಅಯೋಧ್ಯೆಗೆ ಬಂದನು. ಮಂತ್ರಿಗಳು ಪುರಜನರ ಸಮ್ಮುಖದಲ್ಲಿ ತಾನು ತನ್ನ ಹೆಂಡತಿ ಮತ್ತು ಮಗ ಹುಟ್ಟಿದ ರಾಜೋತೀತ ವಸ್ತ್ರ ಒಡವೆಗಳೊಂದಿಗೆ ತನ್ನ ಸಮಸ್ತ ರಾಜಕೋಶಗಳನ್ನು ಮುನಿಗಳಿಗೆ ಅರ್ಪಿಸಿದನು. ಇನ್ನು ಮುಂದೆ ವಿಶ್ವಾಮಿತ್ರ ಮುನಿಗಳೇ ನಿಮ್ಮ ದೊರೆ ಎಂದು ಹೇಳಿ ಅಲ್ಲಿಂದ ಹೊರಟನು. ವಿಶ್ವಾಮಿತ್ರರು ಅಷ್ಟಕ್ಕೆ ಅವನನ್ನು ಬಿಡಲಿಲ್ಲ, ತನಗೆ ಕೊಡಬೇಕಾದ ಯಾಗ ಸಂಬಂಧದ ಶುಲ್ಕವನ್ನು ಕೊಟ್ಟು ಹೋಗೆಂದರು. ವಿಶ್ವಾಮಿತ್ರರು ಕೇಳಿದಂತೆ ಆನೆಯ ಮೇಲೊಬ್ಬ ನಿಂತು ನಾಣ್ಯ ಚಿಮ್ಮಿದರೆ ಹೋಗುವಷ್ಟು ಎತ್ತರ ಪ್ರಮಾಣದ ದನ ಕನಕಗಳನ್ನು ಕೊಟ್ಟು ಆಗಿತ್ತು, ತನ್ನಲ್ಲಿರುವುದೆಲ್ಲ ಕೊಟ್ಟು ಆಗಿತ್ತು, ಇದರ ಮೇಲೆ ಕೊಡಬೇಕಾದ ಶುಲ್ಕ ಇನ್ನೇನು ಎಂದು ಮುನಿಗಳನ್ನು ಕೇಳಿದನು. ವಿಶ್ವಾಮಿತ್ರರು ಹರಿಶ್ಚಂದ್ರನ ವಾದವನ್ನು ಒಪ್ಪಲಿಲ್ಲ. ಇನ್ನು 48 ದಿವಸಗಳೊಳಗೆ ತನಗೆ ಸಲ್ಲಬೇಕಾದ ಶುಲ್ಕವನ್ನೆಲ್ಲ ಕೊಡಬೇಕು ಎಂದು ಹೇಳಿ ಅದನ್ನು ಪಡೆಯಲು ತನ್ನ ಶಿಷ್ಯರಲ್ಲೊಬ್ಬನಾದ ನಕ್ಷತ್ರಕನನ್ನು ಹರಿಶ್ಚಂದ್ರನೊಂದಿಗೆ ಕಳುಹಿಸಿದನು. ಹರಿಶ್ಚಂದ್ರನಿಗೆ ಮಾರ್ಗದಲ್ಲಿ ಸ್ವಲ್ಪವೂ ದಯ ತೋರಬಾರದೆಂದು ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡಬಾರದೆಂದು ನಕ್ಷತ್ರಕನಿಗೆ ತಿಳಿಸಿದರು. ಅವರ ಉದ್ದೇಶವೆಲ್ಲ ಹರಿಶ್ಚಂದ್ರನ ಬಾಯಲ್ಲಿ ಹೇಗಾದರೂ ಸುಳ್ಳಾಡಿಸಬೇಕೆಂಬುದೇ ಆಗಿತ್ತು. ಹರಿಶ್ಚಂದ್ರ ವಿಶ್ವಾಮಿತ್ರರ ಸಾಲ ತೀರಿಸಬೇಕಿತ್ತು, ಆದರೆ ಅವರ ರಾಜ್ಯದಲ್ಲಿದ್ದುಕೊಂಡು ಏನೊಂದು ಸಂಪಾದಿಸಲು ಸಾಧ್ಯವಿರಲಿಲ್ಲ. ಕಾಶಿಗೆ ಹೋಗೋಣವೆಂದು ಹರಿಶ್ಚಂದ್ರ ಚಂದ್ರಮತಿ ಲೋಹಿತಾಶ್ವರೊಡನೆ ವಾರಣಾಸಿಗೆ ಹೊರಟರು. ದಾರಿಯಲ್ಲಿ ಕಾಡು ಮೇಡುಗಳನ್ನು ದಾಟುವಾಗ ಹರಿಶ್ಚಂದ್ರ ಬಲು ಯಾತನೆ ಪಡಬೇಕಾಯಿತು. ಜೊತೆಗೆ ನಕ್ಷತ್ರಕನ ಕಾಟ ಬೇರೆ, ಅಲ್ಲಲ್ಲಿ ತನ್ನನ್ನು ಎತ್ತಿಕೊಂಡು ಹೋಗಿರೆಂದು ಗೋಳು ಹೊಯ್ದುಕೊಂಡನು. ಹೇಗೋ ಹರಿಶ್ಚಂದ್ರ ಕಾಶಿ ಸೇರಿದನು. ಗಂಗೆಯಲ್ಲಿ ಮಿಂದು ಶ್ರೀ ವಿಶ್ವೇಶ್ವರನ ದರ್ಶನ ಮಾಡಿದನು. ನನ್ನನ್ನು ಮಗನನ್ನು ಮಾರಿ ವಿಶ್ವಾಮಿತ್ರರ ಸಾಲ ತೀರಿಸಬಾರದೇಕೆ? ಚಂದ್ರಮತಿ ಕೇಳಿದಳು. ಹೆಂಡತಿ ಮಕ್ಕಳನ್ನು ಮಾರುವುದುಂಟೆ? ಹರಿಶ್ಚಂದ್ರನಿಗೆ ಸಂದಿಗ್ಧ ಕಿಟ್ಟು ಕೊಂಡಿತು. ಆತ್ಮಗೌರವಕ್ಕಿಂತ ಹೆಂಡತಿ ಮಕ್ಕಳು ಮುಖ್ಯವೇ, ನಾನು ಹೇಳಿದ ಹಾಗೆ ಕೇಳಿ ಎಂದು ಚಂದ್ರಮತಿ ಗಂಡನಿಗೆ ತಿಳುವಳಿಕೆ ಕೊಟ್ಟಳು. ಅನ್ಯ ಮಾರ್ಗವಿಲ್ಲದೆ ಹರಿಶ್ಚಂದ್ರ ಕಾಶಿನಗರದಲ್ಲಿ ಯಾರಾದರೂ ತನ್ನ ಹೆಂಡತಿ ಮಗನನ್ನು ಕ್ರಾಯಕ್ಕೆ ಕೊಂಡುಕೊಳ್ಳುವೀರಾ ಎಂದು ಕೂಗಿಕೊಳ್ಳತೊಡಗಿದನು. ಯಾರೂ ಮುಂದೆ ಬರಲಿಲ್ಲ. ಕಡೆಗೆ ಕಾಲಕೌಶಿಕನೆಂಬ ಬ್ರಾಹ್ಮಣ ಚಂದ್ರಮತಿ ಲೋಹಿತಾಶ್ವರನ್ನು ದುಡ್ಡು ಕೊಟ್ಟು ಪಡೆದುಕೊಂಡು ಹೋದನು. ಹರಿಶ್ಚಂದ್ರ ಹಣವನ್ನು ನಕ್ಷತ್ರಕನಿಗೆ ಕೊಡಲು ಅದು ಏನಿದ್ದರೂ ನನ್ನ ದಿನಭತ್ಯವಾಯಿತು, ಇನ್ನು ವಿಶ್ವಾಮಿತ್ರರಿಗೆ ಸಲ್ಲಬೇಕಾದ ಹಣ ಸಂದಂತಾಗಲಿಲ್ಲ ಎಂದನು. ಹರಿಶ್ಚಂದ್ರ ಕಾಲ ಮೀರಿದರೆ ಗಡುವು ಮುಗಿಯುವುದೆಂದು ತನ್ನನ್ನೇ ಮಾರಿಕೊಳ್ಳಲು ಸಿದ್ಧನಾದನು. ಕಾಶಿನಗರದಲ್ಲಿ ನಾನು ರಾಜ ಹರಿಶ್ಚಂದ್ರ, ನನ್ನನ್ನು ಯಾರಾದರೂ ಕೊಳ್ಳುವಿರಾ ಎಂದು ಕೂಗಿಕೊಳ್ಳುತ್ತಾ ಮುಂದೆ ನಡೆದನು. ಇವನ ಕೂಗು ಕೇಳಿದವರೆಷ್ಟೋ. ಕೊಳ್ಳಲು ಮುಂದೆ ಬಂದವನು ವೀರಬಾಹು ಎಂಬ ಸ್ಮಶಾನದ ಮೇಲ್ವಿಚಾರಕ. ನಿನ್ನ ಬೆಲೆ ಏನು ಎಂದು ಹರಿಶ್ಚಂದ್ರನಲ್ಲಿ ವೀರಬಾಹು ಕೇಳಿದನು. ಆನೆಯೊಂದರ ಮೇಲೆ ಮನುಷ್ಯನೊಬ್ಬನು ನಿಂತು ನಾಣ್ಯವೊಂದನ್ನು ಚಿಮ್ಮಿದರೆ ಅದು ಎಷ್ಟು ಎತ್ತರ ಮುಟ್ಟುವುದೋ ಅಷ್ಟು ಎತ್ತರ ಪ್ರಮಾಣ ಚಿನ್ನವನ್ನು ನಾನು ಬಯಸುತ್ತೇನೆ ಎಂದನು ಹರಿಶ್ಚಂದ್ರ. ಆ ಬೆಲೆಯನ್ನು ವೀರಬಾವು ಅವನಿಗೆ ಕೊಟ್ಟನು. ಅಯೋಧ್ಯೆಯ ರಾಜ ತನ್ನ ಸೇವಕನೆಂದು ವೀರಬಾವು ಹರಿಶ್ಚಂದ್ರನನ್ನು ಸ್ಮಶಾನದ ಕಾವಲುಗಾರನನ್ನಾಗಿ ನೇಮಿಸಿದನು. ಹರಿಶ್ಚಂದ್ರನು ವೀರಬಾವುನಿಂದ ಪಡೆದ ಚಿನ್ನವನ್ನು ನಕ್ಷತ್ರಕನಿಗೆ ಕೊಟ್ಟು ವಿಶ್ವಾಮಿತ್ರರಿಗೆ ತಲುಪಿಸಲು ಹೇಳಿದನು. ಹರಿಶ್ಚಂದ್ರ ಈ ಮಹಾಸತ್ವ ಪರೀಕ್ಷೆಯಲ್ಲಿ ವಿಜಯಿಯಾದದ್ದು ತಿಳಿದು ವಿಶ್ವಾಮಿತ್ರರು ಕಂಗಾಲಾದರು. ಆದರೂ ಪ್ರಯತ್ನ ಬಿಡಬಾರದೆಂದು ಕೊಂಡರು. ಕಾಲಕೌಶಿಕನ ಮನೆಯಲ್ಲಿ ಚಂದ್ರಮತಿ ಲೋಹಿತಾಶ್ವರು ಬಲು ಕಷ್ಟಪಡಬೇಕಾಯಿತು. ಒಂದು ದಿನ ಲೋಹಿತಾಶ್ವ ಕಾಲಕೌಶಿಕನ ಮನೆಯಲ್ಲಿ ನೆನೆಯಬೇಕಿದ್ದ ಶ್ರದ್ಧಕ್ಕಾಗಿ ದರ್ಬೆ ತರಲು ಕಾಡಿಗೆ ಹೋಗಿದ್ದಾಗ ಹಾವೊಂದು ಕಚ್ಚಿ ತೀರಿಕೊಂಡನು. ಚಂದ್ರಮತಿಗೆ ವಿಷಯ ತಿಳಿದು ಅವಳು ರೋಧಿಸಿದಳು. ಮಗನ ಸಂಸ್ಕಾರವಾಗಬೇಕಿತ್ತು, ಮನೆಯ ಯಜಮಾನನ ಅನುಮತಿ ಬೇಡಿ ಕಾಡಿಗೆ ಹೋಗಿ ಮಗನ ದೇಹವನ್ನೆತ್ತಿಕೊಂಡು ಸ್ಮಶಾನಕ್ಕೆ ಬಂದಳು. ಅಲ್ಲಲ್ಲಿ ಬಿದ್ದಿದ್ದ ಅರೆಬೆಂದ ತುಂಡುಗಳನ್ನೇ ಜೋಡಿಸಿ ಮಗನ ಚಿತೆಗೆ ಬೆಂಕಿ ಹಚ್ಚಲು ಸಿದ್ಧಳಾದಳು. ಆದರೆ ಸ್ಮಶಾನ ಕಾಯುತ್ತಿದ್ದ ಹರಿಶ್ಚಂದ್ರ
ಚಂದ್ರಮತಿಯ ಬಳಿಗೆ ಬಂದು ಚಿತೆ ಸುಡುವ ಮೊದಲು ನಿಗದಿತ ಶುಲ್ಕವನ್ನು ಕೊಡು ಎಂದು ಕೇಳಿದನು. ಚಂದ್ರಮತಿ ಬಳಿ ಎಲ್ಲಿಯ ಹಣ? ತನ್ನಲ್ಲಿ ಏನೂ ಇಲ್ಲವೆಂದಳು. ನಿನ್ನ ಮಂಗಳಸೂತ್ರವನ್ನಾದರೂ ಅಡವಿಟ್ಟು ಹಣ ತಂದುಕೊಡು ಎಂದನು ಹರಿಶ್ಚಂದ್ರ. ತನ್ನ ಮಂಗಳಸೂತ್ರ ಕಾಣುವುದು ತನ್ನ ಪತಿಗೆ ಮಾತ್ರ ಎಂದ ಮೇಲೆ ಸ್ಮಶಾನದ ಕಾವಲುಗಾರ ತನ್ನ ಪತಿ ಎಂಬುದು ತಿಳಿದು ಚಂದ್ರಮತಿ ಅವನ ಜೀವಕ್ಕೆ ಯಾವ ಅಪಾಯವಾಗಬಾರದೆಂದು ತನ್ನ ಹೀನ ಸ್ಥಿತಿಗೆ ಮರುಗಿದಳು. ಅದೇ ರಾತ್ರಿ ಕೆಲವು ಕಳ್ಳರು ಕಾಶಿರಾಜನ ಮಗನನ್ನು ಕೊಂದು ಒಡವೆಗಳನ್ನು ದೋಚಿಕೊಂಡು ಹೋಗಲು ನೋಡುತ್ತಿದ್ದರು. ಸಾಯುವಾಗ ಅಳುತ್ತಿದ್ದ ಮಗುವಿನ ದನಿ ಕೇಳಿ ಚಂದ್ರಮತಿ ಅದು ತನ್ನ ಮಗುವೇ ಎಂಬ ಭ್ರಮೆಯಿಂದ ಅಲ್ಲಿಗೆ ಬಂದಳು. ಕಳ್ಳರು ಚಂದ್ರಮತಿಯನ್ನು ಕಂಡು ಒಡವೆಗಳನ್ನೆಸೆದು ಹೋದರು. ಆದರೆ ರಾಜದೂತರು ಚಂದ್ರಮತಿಯೇ ಮಗುವನ್ನು ಕೊಂದು ಒಡವೆಯನ್ನು ಅಪಹರಿಸುತ್ತಿದ್ದಾಳೆಂದು ಅವಳನ್ನು ಹಿಡಿದು ದೊರೆಯ ಸಮ್ಮುಖಕ್ಕೆ ತಂದರು. ಚಂದ್ರಮತಿಯ ಮೇಲೆ ದಯ ತೋರಿದನ್ನಾದರೂ ಕಾಶಿರಾಜ ತನ್ನ ಮಗನ ಸಾವಿನಿಂದ ಆಘಾತಕ್ಕೊಳಗಾಗಿ ಅವಳಿಗೆ ವೀರಬಾಹುವಿನಿಂದ ಮರಣ ದಂಡನೆ ವಿಧಿಸಲು ಆಜ್ಞೆ ಮಾಡಿದನು. ವೀರಬಾಹು ಚಂದ್ರಮತಿಯನ್ನು ಕೊಲ್ಲಲು ಕಾವಲುಗಾರನಾಗಿದ್ದ ಹರಿಶ್ಚಂದ್ರನಿಗೆ ತಿಳಿಸಿದನು. ಮಗನ ಸಂಸ್ಕಾರಕ್ಕೆ ಹಣ ತರುವಳೆಂದು ಕೊಂಡಿದ್ದ ಹರಿಶ್ಚಂದ್ರನಿಗ ಅವಳನ್ನು ತಾನೇ ವಿಧಿಸಬೇಕಾಯಿತು. ಚಂದ್ರಮತಿಯನ್ನು ವಧಸ್ಥಾನಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ರಾಣಿ ಚಂದ್ರಮತಿ ಕುಳಿತು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿದಳು. ಗುರು ವಸಿಷ್ಠರನ್ನು ನೆನೆದಳು. ಹರಿಶ್ಚಂದ್ರನ ಸತ್ಯಪಾಲನೆ ಸೂರ್ಯಚಂದ್ರರಿರುವವರೆಗೂ ಎಲ್ಲಾ ಲೋಕಗಳಿಗೆ ತಿಳಿಯಲಿ. ಸತ್ತಿರುವ ಮಗ ಜೀವ ಹೊತ್ತು ಬದುಕಲಿ. ವಿಶ್ವಾಮಿತ್ರರು ಕೀರ್ತಿಶಾಲಿಗಳಾಗಲಿ. ಇದೇ ನನ್ನ ಕೊನೆಯ ಬಯಕೆ ಎಂದು ಹೇಳಿದಳು. ಹರಿಶ್ಚಂದ್ರನಿಗೆ ಆಗ ಆಕೆ ತನ್ನ ಹೆಂಡತಿ ಎಂಬುದು ತಿಳಿದು ಹೋಯಿತು. ನನ್ನ ಮಗ ಸತ್ತಿದ್ದಾನೆ, ಇನ್ನೂ ಸಂಸ್ಕಾರವಾಗಿಲ್ಲ. ಇಂದು ಹೆಂಡತಿಯನ್ನು ಕೊಲ್ಲಬೇಕಾಯಿತು. ಎಲ್ಲ ನನ್ನ ಗ್ರಹಚಾರ ಫಲ ಎನ್ನುತ್ತಾ ಖಡ್ಗವನ್ನೆತ್ತಿ ಹೆಂಡತಿಯ ಶಿರವನ್ನು ಕತ್ತರಿಸಲು ಸಿದ್ಧನಾದನು. ಆಗ ಅಲ್ಲೊಂದು ಧ್ವನಿ ಕೇಳಿ ಬಂದಿತು. ಹರಿಶ್ಚಂದ್ರ, ನಿನ್ನ ಎಲ್ಲ ಕಷ್ಟಗಳನ್ನು ಕೊನೆಗಾಣಿಸುವೆ. ಈಗಲಾದರೂ ನನ್ನ ಕುಮಾರಿಯನ್ನು ಮದುವೆಯಾಗಿ ಬಿಡು. ನಿನ್ನ ಮಗನನ್ನು ಬದುಕಿಸುತ್ತೇನೆ. ನಿನ್ನ ಹೆಂಡತಿಯನ್ನು ಸಾವಿನ ದವಡೆಯಿಂದ ಪಾರು ಮಾಡುತ್ತೇನೆ. ಮರಳಿ ನಿನಗೆ ರಾಜ್ಯ ಕೊಡುತ್ತೇನೆ. ಈ ಧ್ವನಿ ವಿಶ್ವಾಮಿತ್ರರದಾಗಿತ್ತು. ಹರಿಶ್ಚಂದ್ರ, ಸ್ವಾಮಿ ಮತ್ತೆ ಮತ್ತೆ ನನ್ನನ್ನು ಬಲತ್ಕರಿಸಬೇಡಿ. ನಾನು ಸತ್ಯವನ್ನಲ್ಲದೆ ಬೇರೇನನ್ನು ಆಡುವುದಿಲ್ಲ. ಮಗನ ಸಾವನ್ನು ಕಂಡೆ, ಹೆಂಡತಿ ಸಾಯಲಿದ್ದಾಳೆ. ಮಾತಿಗೆ ತಪ್ಪೆನು. ನೀವು ನನ್ನನ್ನು ಆಶೀರ್ವದಿಸಿ ಎನ್ನುತ್ತಾ ಹೆಂಡತಿಯನ್ನು ಕೊಲ್ಲಲು ಉದ್ಯುಕ್ತನಾದನು. ಆಗ ಅಲ್ಲಿ ಒಂದು ಪವಾಡವೇ ನಡೆದು ಹೋಯಿತು. ಶನಿದೇವನು ಹರಿಶ್ಚಂದ್ರನ ಮೇಲೆ ಕೃಪಾದೃಷ್ಟಿ ಬೀರಿದನು. ಶಿವಪಾರ್ವತಿಯರು ಪ್ರತ್ಯಕ್ಷರಾದರು. ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ದೇವರ ಅಣತಿಯಂತೆ ಲೋಹಿತಾಶ್ವ ಬದುಕಿಕೊಂಡನು. ವಿಶ್ವಾಮಿತ್ರರು ಹರಿಶ್ಚಂದ್ರನನ್ನು ಸೋಲಿಸುವುದರಲ್ಲಿ ವಿಫಲರಾಗಿದ್ದರು. ಇದರಿಂದ ಹರಿಶ್ಚಂದ್ರ ಎಷ್ಟು ಸತ್ಯವಂತ ಎಂಬುದು ಜಗತ್ತಿಗೆ ವಿದಿತವಾಗಿತ್ತು. ಹರಿಶ್ಚಂದ್ರನಿಗೆ ರಾಜ್ಯವನ್ನು ಮರಳಿ ಕೊಟ್ಟರು. ವಿಶ್ವಾಮಿತ್ರರು ತಾನಿತ್ತ ಮಾತಿನಂತೆ ತಮ್ಮ ತಪಸ್ಸಿನ ಫಲದ ಅರ್ಧಾಂಶವನ್ನು ಹರಿಶ್ಚಂದ್ರನಿಗೆ ಧಾರೆ ಎರೆದರು. ಶನಿ ಮಹಾರಾಜನು ರಾಜನಿಗೆ ಬೇಕಾದಷ್ಟನ್ನು ಕೊಟ್ಟಿದ್ದನು. ಸತ್ಯಕ್ಕಾಗಿ ತನ್ನ ಎಲ್ಲಾ ಸಂಪತ್ತನ್ನು ಮುನಿಗಳಿಗೆ ಅರ್ಪಿಸಿದ ಹರಿಶ್ಚಂದ್ರನನ್ನು ಅಯೋಧ್ಯೆಯ ಜನರು ಕೊಂಡಾಡಿದರು. ಶಿವಪಾರ್ವತಿಯರು ಹರಿಶ್ಚಂದ್ರನನ್ನು ಅರಸಿ ಅಂತರ್ಧ್ಯಾನರಾದರು. ಹಾಗಾದ್ರೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಹರಿಶ್ಚಂದ್ರನ ಸ್ಟೋರಿ ಇಷ್ಟ ಆಗಿದ್ರೆ ನನ್ನ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗಾದ್ರೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.